ರಾಜ್ಯದಲ್ಲಿ ಕೋವಿಡ್ ಲಸಿಕೆಗಾಗಿ ಹಾಹಾಕಾರ ಮುಂದುವರೆದಿದೆ. ಹಾವೇರಿಯಲ್ಲಿ ಕೋವಿಡ್ ಲಸಿಕೆಗಾಗಿ ಕಾದು ಕಾದು ಕುಸಿದು ಬಿದ್ದಿದ್ದಾರೆ ವ್ಯಕ್ತಿಯೊಬ್ಬರು. ಹಾವೇರಿ ನಗರದ ಹೊಸಮನಿ ಸಿದ್ದಪ್ಪ ಕ್ರೀಡಾಂಗಣದಲ್ಲಿ ಈ ಘಟನೆ ಸಂಭವಿಸಿದೆ. ಈಗಾಗಲೇ ಎರಡನೇ ಹಂತದ ಕೋವ್ಯಾಕ್ಸಿನ್ ಲಸಿಕೆಗಾಗಿ ಜನ ಹಾಹಾಕಾರ ಏರ್ಪಡ್ತಾ ಇದೆ. ನಾ ಮುಂದು ತಾ ಮುಂದು ಅಂತ ಜನ ಮುಗಿಬೀಳ್ತಾ ಇದ್ದಾರೆ. ಸುಡು ಬಿಸಿಲಿನಲ್ಲಿ ಕಾದು ಕಾದು ಸುಸ್ತಾಗಿ ಬಿದ್ದಿದ್ದಾರೆ ಮಧ್ಯ ವಯಸ್ಕ. कूड़े नेरवे धावे सार्वजनिक हावेरी नगर होसमनी सिद्दप्प क्रीडांगण घटने संभव है नेर करेदय उपचार माड़िदारे सार्वजनिक कोविड लसिके क्यूनली निंतु कादु कादु कुळितिद्दंत व्यक्ति कुसिदु बिद्दिद्दारे आरोग्य इलाखिया अव्यवस्थेये कारण अंत सार्वजनिक आक्रोशवन्न होरहाक्तिद्दारे लसिके टोकन कोडदे बिसिलिनल्लि कायिस्ता इद्दरंते सिब्बंदिगळु ದಿನವೊಂದಕ್ಕೆ 1000 ಲಸಿಕೆಯನ್ನ ಕೊಡುವಂತೆ ಸಾರ್ವಜನಿಕರು ಆಗ್ರಹಿಸುತ್ತಾ ಇದ್ದಾರೆ. ಹಾವೇರಿಯಲ್ಲಿ ನಡೆದಿರುವಂತ ಘಟನೆ ಇದು. ಹಾವೇರಿ ನಗರದ ಹೊಸಮನಿ ಸಿದ್ದಪ್ಪ ಕ್ರೀಡಾಂಗಣದಲ್ಲಿ ಈ ಘಟನೆ ಸಂಭವಿಸಿದೆ. ಸುಡು ಬಿಸಿಲಿನಲ್ಲಿ ಕಾದು ಕಾದು ಸುಸ್ತಾಗಿ ಮಧ್ಯ ವಯಸ್ಕ ಒಬ್ಬರು ತಲೆ ಸುತ್ತಿ ಬಿದ್ದಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸುತ್ತಾ ಇದ್ದೀರಾ. ಕಡೆಗೆ ಸಾರ್ವಜನಿಕರು ಆತನ ನೆರವಿಗೆ ದಾವಿಸುತ್ತಾರೆ. ನೆರಳಿಗೆ ಕರೆದೊಯ್ದು ಉಪಚಾರವನ್ನ ಮಾಡಿದ್ದಾರೆ. ಈ ರೀತಿ ಆಗ್ತಾ ಇರುವಂತ ಘಟನೆಗೆ ಆರೋಗ್ಯ ಅಧಿಕಾರಿಗಳೇ ಕಾರಣ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಸಾರ್ವಜನಿಕರು. ಬೆಳಗ್ಗೆಯಿಂದಲೂ ಕೂಡ ವ್ಯಾಕ್ಸಿನ್ ಗೋಸ್ಕರ ಕ್ಯೂನಲ್ಲಿ ನಿಂತಿದ್ರು. ಆದ್ರೆ ಯಾವಾಗ ಬಿಸಿಲು ಜಾಸ್ತಿ ಆಯ್ತೋ ಅವರಿಗೆ ತಲೆ ಸುತ್ತಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆಯಾಸ ಸ್ಟಾರ್ಟ್ ಆಗುತ್ತೆ, ಸುಸ್ತ ಆಗುತ್ತೆ. ಆ ಸಂದರ್ಭದಲ್ಲೇ ಇದಕ್ಕೆ ಆರೋಗ್ಯ ಇಲಾಖೆಯ ಅವ್ಯವಸ್ಥೆಯ ಕಾರಣ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ದಿನವೊಂದಕ್ಕೆ 1000 ಲಸಿಕೆಯನ್ನ ಕೊಡುವಂತೆ ಸಾರ್ವಜನಿಕರು ಆಗ್ರಹಿಸುತ್ತಾರೆ. ಆ ಸಂದರ್ಭದಲ್ಲಿ ಕ್ಯೂ ನಿಲ್ಲೋದು ತಪ್ಪುತ್ತೆ, ಕಾದು ಕಾದು ಮನೆಗೆ ಹೋಗೋದು ತಪ್ಪುತ್ತೆ ಅಂತ ಸಾರ್ವಜನಿಕರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. टोकन